ಚಿಕ್ಕಣ್ಣವ್ರೆ, ಸರ್ ನೀವು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ ಒಂದು ಚಿತ್ರ ವಸಂತ ಗೀತ. ಹೌದು. ಅಲ್ಲಿ ಅಪ್ಪು ಒಂದು ರೀತಿಯಲ್ಲಿ ಜನಪ್ರಿಯನಾಗಿದ್ದು, ಒಂದು ರೆಕಗ್ನೈಸ್ ಮಾಡುವಂಥ ಒಂದು ಪಾತ್ರ ಮಾಡಿದ್ದು ಮೊದಲನೇ ಬಾರಿಗೆ ಅಲ್ಲಿಂದನೇ. ಹೌದು. ರೇಮದ ಕಾಣಿಕೆನಲ್ಲಿ ಚಿಕ್ಕ ಮಗು ಮಾಡಿದ್ರು, ಇಲ್ಲಿಂದನೇ ಒಂದು ರೀತಿಯಲ್ಲಿ ಅಪ್ಪು ಅಂದರೆ ಜನಕ್ಕೆ ಒಬ್ಬ ಕಲಾವಿದನಾಗಿ, ಒಬ್ಬ ಚೈಲ್ಡ್ ಆರ್ಟಿಸ್ಟಾಗಿ ಜನ ಒಪ್ಕೊಂಡಿದ್ದು ವಸಂತ ಗೀತದಿಂದ. ಆ ಸಂದರ್ಭದಲ್ಲಿ ತುಂಬ ಚಿಕ್ಕ ಹುಡುಗ ಅಪ್ಪು, ಅವರಿಂದ ಯಾವ ರೀತಿ ಕೆಲಸ ತೆಗಿತಾ ಇದ್ರಿ ನೀವು? ಅದು ಅದು ಉಲಿ ಹೊಟ್ಟೆಯಲ್ಲಿ ಉಲಿ ಹುಟ್ಟುತ್ತಂತಾರಲ್ಲ ಹಾಗೆ. ಏನಪ್ಪ ಅಂದ್ರೆ ಆತನ ಮೂಡು, ಅಪ್ಪುದು ಆ ವಯಸ್ಸಿನಾಗೇನೆ ಮೂಡು, ಭಾರಿ ಕೋಪಿಷ್ಟ, ಭಯಂಕರ ಕೋಪ, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಅಂದ್ಬಿಡ್ತಿದ್ದ. ಅದು ಅಣ್ಣವರೊಬ್ಬರಿಗೆ ಸ್ವಲ್ಪ ಭಯ ಬೀಳ್ತಿದ್ದ, ಅಷ್ಟು ಬಿಟ್ಟರೆ ಬಟ್ ಯಾರು ಮಾತು ಕೇಳ್ತಾ ಇದ್ದಿಲ್ಲ. ಆತಗೆ ಸೆಟ್ ಕರಿಬೇಕಂದ್ರೆ ನನಗೆ ರಿಮೋಟ್ ಕಾರ್ ಬೇಕು. ಅದು ಅವಾಗ ಇನ್ನೂ ಇಲ್ಲಿ ಇದ್ದಿಲ್ಲ ಅಷ್ಟೊಂದು, 80ನೇ ಇಸ್ವಿಯಲ್ಲಿ ಅದು ತಮಿಳ್ನಾಡಿನ ಮದ್ರಾಸಿನಲ್ಲಿ ಒಬ್ಬರು ಅಮೀದ್ ಅಂತ ಒಬ್ಬರಿದ್ದರು, ಸಿಂಗಾಪುರ್ನಿಂದ ತರಿಸ್ಬೇಕು. ಹೌದು. ಅದು ತರಿಸಿ ಅದು ಕೊಟ್ಟು ಅದು ಮಾಡಿದ್ಮೇಲೆ ಅದಕ್ಕೆ ಶಾರ್ಟ್ ಬರ್ದು ಆ ಥರ. ಆವತ್ತಿಗೆ ಆತಗೆ 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ವಿ ನಾವು, ನೀವು ನಂಬ್ತೀರಾ? ಇವತ್ತಿಗೆ 2-3 ಕೋಟಿ ರೂಪಾಯಿ ಅದು ವ್ಯಾಲ್ಯೂ. ಅದು ಅದು ಕೇಳಿದ್ ಕೊಡಿಸ್ಬೇಕು, ಕೊಡಲಿಲ್ಲ ಅಂದ್ರೆ ಆ ಶಾರ್ಟ್ ಬರಲ್ಲ ಅಂತಿದ್ದ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ನಾನು ಬರಲ್ಲ ಶಾರ್ಟ್ಗೆ, ನಾನು ಹೇಳಲ್ಲ ಡೈಲಾಗ್, ಕೋಪಿಷ್ಟ. ಸೊ ಅಪ್ಪಾಜಿ, ಇಲ್ಲ ಅಪ್ಪಾಜಿ ಹಂಗಲ್ಲ, ಅಪ್ಪಾಜಿ ಮಾಡಬೇಕು ಮಾಡಬೇಕು, ನಾನು ಕೊಡಿಸ್ತೇನೆ ತರಿಸ್ತೀನಿ, ಏ ಫೋನ್ ಮಾಡು ಮದ್ರಾಸಿಗೆ, ಫೋನ್ ಮಾಡು ಮದ್ರಾಸಿಗೆ, ಫೋನ್ ಮಾಡ್ತಾ ಇದ್ದೆ. ಸೊ ಆ ಥರ ಅದು ಏನಂತ ಗೊತ್ತಿಲ್ಲ ಅವರಿಗೆ, ಲೆಫ್ಟು ರೈಟು ಲುಕ್ ಒಂದು ಸಲ ಹೇಳ್ಬಿಟ್ರೆ ಸಾಕು, ಹಂಗೆ ಮೈಂಡ್ನ ಕುಂದ್ರದು. ಮೆಮೊರಿ ಸಖತ್ ಮೆಮೊರಿ ಇತ್ತು ಅಪ್ಪುಗೆ, ಅಣ್ಣವ್ರಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಮೆಮೊರಿ ಇತ್ತು. ಒಂದು ಆ ವಯಸ್ಸಿಗೆ ಒಂದು ಸಲ ಹೇಳಿದ್ಮೇಲೆ ಹೆಂಗೆ ಸರ್ ಇದು ಮಾಡ್ತೀರಾ? ಈಗ ನಾವು ಲೈಟಿಂಗ್ ಚೇಂಜ್ ಮಾಡ್ತೀವಲ್ಲ, ಮತ್ತು ಸೇಮ್ ಆ ಪೊಸಿಷನ್ ಬಂದು ನಿಂತ್ಬಿಡ್ತಿದ್ರು. ಸೊ ಹಾಗೆ ಆತಗೆ ಏನಪ್ಪ ಅಂದರೆ, ಈ ಔಟ್ಡೋರ್ ಬಂದ ಚಿಟ್ಟಿ ಬಾಬು ಅಷ್ಟು ಬೇಯಿಸ್ಕೊಂಡಷ್ಟು ಯಾರಿಲ್ಲ ಕ್ಯಾಮ್ರಾಮ್ಯಾನ್, ಅವರೇ ಪಾಪ ದೊಡ್ಡ ಕ್ಯಾಮ್ರಾಮ್ಯಾನ್ ಚಿಟ್ಟಿ ಬಾಬು. ಏದಪ್ಪ ಅಬ್ಬಾಜಿ ಕಣ್ಣು ಕುಕ್ಕುತ್ತಪ್ಪ ಸುಡುತ್ತೆ ಸರ್, ರಿಪ್ಲೇಟರ್ ಮುಂದೆ ಯಾಕೆ ಭಾಳ ಕಷ್ಟ ಸರ್, ನಾವು ಅಂತೀವಿ ರಾತ್ರಿ ನಿದ್ದೆ ಬರಲ್ಲಂತೆ ಸರ್ ಆರ್ಟಿಸ್ಟ್ಗೆ. ಆ ರಿಪ್ಲೇಟರ್ ಸೂರ್ಯನಿಗೆ ಹೊಡೆದು ರಿವರ್ಸಿಂಗ್ ಹೊಡೆದಿತ್ತಲ್ಲ ಲೈಟ್, ಅವಾಗೆಲ್ಲ ಜನ್ರೇಟರ್ ಇಲ್ಲ, ಲೈಟ್ಸ್ ಇಲ್ಲ, ಹೊರಗಡೆ ಔಟ್ಡೋರ್ಗೆ ಇಂಡೋರ್ಗೆ ಇರ್ತಿತ್ತು. ಆ ರಿಪ್ಲೇಟರ್ಗಳು ಹಾಕ್ಬೇಕು, ಗ್ರೌಂಡು 3 ಸ್ಟ್ಯಾಂಡು 6 ಸುತ್ತಿ ಆ ಕಡೆ ಈ ಕಡೆ ಎಲ್ಲ, ಯಾಕಂದ್ರೆ ನೆಗೆಟಿವ್ ಸ್ಟ್ರೆಂತ್ ಇರಬೇಕಂತ ಕ್ಯಾಮ್ರಾಮ್ಯಾನ್ ಹೇಳೋರು. ನೆಗೆಟಿವ್ ಎಷ್ಟೇ ವರ್ಷ ಆಗಲಿ ಅದಕ್ಕೆ ವ್ಯಾಲ್ಯೂ ಇರಬೇಕು, ಸ್ಟ್ರೆಂತ್ ಇರಬೇಕಂತ ಹೇಳೋರು. ಎಷ್ಟೇ ಪ್ರಿಂಟ್ ಹಾಕು, 100-200 ಪ್ರಿಂಟ್ ಹಾಕು, ಕೆಟ್ಟ ಡಲ್ ಆಗಬಾರ್ದು ನೆಗೆಟಿವ್ ಅಂತ ಒಂದು ನೆಗೆಟಿವ್ಗೆ ಮೋಲ್ಡ್ ಮಾಡೋರು ಅವರು. ಅಷ್ಟು ಹೆವಿ ಲೈಟ್ ಕೊಡೋರು ಆ ಕಾಲದಲ್ಲಿ, ಸಾಧಾರಣ ಲೈಟ್ ಹಾಕಿದರೆ ಒಡೆದು ಅಪ್ಪ ಈ ಕ್ಲಾಪ್ ಹುಡುಗನ ಕರೆದ್ಬಿಟ್ಟು ಆ ಕ್ಲಾಪ್ ಕೊಡ ಅಂತ ಸ್ವಲ್ಪ ಹಿಡ್ಕೊಳ್ಳೋರು. ಹಿಂಗೆ ಎಲ್ರಿಗೂ ಆಗಲ್ಲ, ಅದು ಆಗಲ್ಲ ಸರ್. ನಮ್ಮ ಗಂಗಾಧರ್ ಅವರಿಗೆ ಕೊನೆ ಕೊನೆಯಲ್ಲಿ ಲೈಟ್ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಆಗಲಿಲ್ಲ. ಹೌದು. ಕೊನೆಗೆ ಕಣ್ಣಿನ ದೃಷ್ಟಿ, ಕಣ್ಣಿನ ದೃಷ್ಟಿ ಹೋಯ್ತು. ಹೌದು. ಅಷ್ಟು ಪವರ್ ಸರ್ ಅದು ಸೂರ್ಯನ ಪವರು, ಸೇಮ್ ರಿಫ್ಲೆಕ್ಷನ್ ಹೊಡೆಯೋದು, ಅದು ಒಂದಕ್ಕೆ ಹೆದರ್ತಿದ್ದ. ಅಷ್ಟು ಬಿಟ್ಟರೆ ಅದ್ಭುತವಾಗಿ ಮಡಿಕೇರಿಯಲ್ಲಿ ಶೂಟಿಂಗ್ ನಮ್ಮದು ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು ಅದ್ಭುತ, ಯಾರೇ ಒಂದ್ಸಲ ನೀವು ಹೇಳ್ಬಿಟ್ರೆ ಸಾಕು ಅಷ್ಟೇ, ಇವಾಗ ಮಾಡಿ ತೋರಿಸ್ಬೇಕಂಬುದು ಇಲ್ಲ, ಒಂದ್ಸಲ ಹೇಳ್ಬಿಟ್ರೆ ಸಾಕು, ಇದು ಮಾಡಿದ್ರೆ ಸಾಕು. ಅಷ್ಟು ಇದು ಭಕ್ತ ಪ್ರಹ್ಲಾದ ಅಷ್ಟೇ, ಅದು ಆಮೇಲೆ ಹೆದರ್ಕೊಂಡು ಹೋಗಿದ್ರೆ ಏನಿಲ್ಲ, ಭಯನೇ ಇದ್ದಿಲ್ಲ ಅದಕ್ಕೆ. ಕ್ಯಾಮ್ರಾ ಮುಂದೆ ಬಂದಂದರೆ ಏನೋ, ಸುಮಾರು ಒಂದು 10-15 ವರ್ಷದಿಂದ ಸರ್ವಿಸ್ ಇದೇನಪ್ಪ ನಟ, ಅದ್ಭುತ ನಟಪ್ಪ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ರು. ಆಮೇಲೆ ಡೈಲಾಗ್ ಅಷ್ಟೇ, ಅದು ಯಾವ ಎಲ್ಲಕ್ಕಿಂತ ಚಲಿಸುವ ಮೋಡದಲ್ಲಿ ಹಾಡಾಡಿದ್ದಾರೆ. ಹೌದು ಸರ್, ಭಗವಾನ್ ಸರ್ ಇದ್ದರು ಆ ಪಿಕ್ಚರ್ಗೆ, ಭಗವಾನ್ ಇವರು ಸಂಗೀತಮ್ ಶಿವನಸರ ಡೈರೆಕ್ಟ್ರು, ಭಗವಾನ್ ಸರ್ ಇದ್ದರು. ನಾನು ಆ ಪಿಕ್ಚರ್ ವರ್ಕ್ ಮಾಡಲಿಲ್ಲ, ಅಕ್ಕ ನಾನು ಮನೇಲಿದ್ದಲ್ಲಿ ಮದ್ರಾಸ್ ಮನೇಲಿ, ಭಗವಾನ್ ಸರೇ ಕರ್ಕೊಂಡೋಗಿ ಹಾಡಾಡಿಸ್ತಿರು. ಅವಾಗ ಕೆರಳಿ ಸಿನಿಮಾ ಶೂಟಿಂಗ್ ಹೋಗಿದ್ರು ಅಣ್ಣವರು, ಅಕ್ಕವರಿದ್ರು ಅಲ್ಲಿ ಮದ್ರಾಸ್ ಮನೆಯಲ್ಲಿ. ಆ ಸಾಂಗ್ ಮಾಡಿ ಸರ್ ಲೈವ್, ಅವಾಗ ಇನ್ಸ್ಟ್ರೂಮೆಂಟು ಎಲ್ಲವೂ ಲೈವು. ಹೌದು. ಇವಾಗಿನ ಥರ ರೆಕಾರ್ಡ್ ಮಾಡಿಬಿಟ್ಟು ಟ್ರ್ಯಾಕ್ ತಗೊಂಡೋಗಿ ಹಾಕಿ ಎಲ್ಲೆದ್ದೆಲ್ಲಿ ಪಲ್ಲವಿ ಮಾತ್ರ ಆಡಪ್ಪ ಸಾಕು ಅಂತ ಅನ್ನಂಗಿಲ್ಲ, ಫುಲ್ ಹಾಡಾಡಬೇಕು. ಪಲ್ಲವಿ ಚರಣ ಮತ್ತು ರಿಪೀಟ್ ಅನುಪಲ್ಲವಿ ಮತ್ತು ಸೆಕೆಂಡ್ ಚರಣ ಇವೆಷ್ಟೂ ಬರಬೇಕು, ಒಂದೇ ಸಲ ಹಾಡಬೇಕು. ಅದು ಟ್ರ್ಯಾಕಲ್ಲಿ ಹೋಗ್ತಾ ಇರಬೇಕು ವಿತ್ ಮ್ಯೂಸಿಕ್. ಆ ಟೈಮ್ನಾಗ ಆಡಿದ್ದೀನಿ ಸರ್, ಎಂಥ ಸೆನ್ಸ್ ಇರಬೇಕು ನೀವು ಯೋಚನೆ ಮಾಡಿ. ಈಗಿನವರೇ ನೀವು ಪ್ರಾಕ್ಟೀಸ್ ಕೊಟ್ಟು ರಾಗ ತಾಳ ಲಯ ಎಲ್ಲ ಹೇಳ್ಕೊಟ್ಬಿಟ್ಟು ಬರಬೇಕು ವಿತೌಟ್ ಇದು.
ಆ ವಯಸ್ಸಿಗೆ ಸರ್ ಅಣ್ಣವ್ರಿಗಾದ್ರೂ ನಾಟಕದಿಂದಲೇ ಬಾಲ್ಯದಿಂದ ಸಂಗೀತ ಹಾರ್ಮೋನಿಯಂ ಜ್ಞಾನ ಇತ್ತು. ಹಾರ್ಮೋನಿಯಂ ಬಾರಿಸ್ತಾ ಇದ್ರು ಅಣ್ಣವರು, ನಮ್ಮ ರಾಗಣ್ಣ ಬಾರಿಸ್ತಾ ಇದ್ದ, ಪೂರ್ಣಿಮಾ ಬಾರಿಸ್ತಾ ಇದ್ರು, ಸಿತಾರ ಕಲ್ತಿದ್ದಾರೆ ಅವರೆಲ್ಲ. ಉಪೇಂದ್ರ ಸರ್ ಮ್ಯೂಸಿಕ್ ಡೈರೆಕ್ಟರ್ ಉಪೇಂದ್ರ ಕುಮಾರ್ ಅವ್ರು ಬಂದು ಬರ್ತಾ ಇದ್ರು ಹೇಳ್ಕೊಡಕ್ಕೆ, ಮನೆಗೆ ಬರ್ತಾ ಇದ್ರು. ಇವರಿಗೆ ಯಾವ ರೀತಿ, ಇವ್ರಿಗೆ ಯಾವುದೂ ಇಲ್ಲ. ಸೊ ಅಂಥದ್ರಲ್ಲಿ ಅಷ್ಟು ಜ್ಞಾನ ಇತ್ತು. ಅದು ನಿಜವಾಗಿ ಹೇಳ್ಬೇಕಂದ್ರೆ ಸರ್ ಕಲೆಗೋಸ್ಕರ ಹುಟ್ಟಿದ್ದಾನಂತ ಅನ್ಬೇಕು. ಹೌದು, ಆ ಡೈಲಾಗ್ಗಳು ಹೇಳೋದಾಗಲಿ, ಆ ಟೈಮಿಂಗ್ಸು, ಎಕ್ಸ್ಪ್ರೆಸ್ ಏನಾದ್ರು ಕೊಡ್ಬೇಕಂತಂದ್ರೆ ರಿಯಾಕ್ಷನ್ಸು ಅದ್ಭುತ ಕೊಡ್ತಿದ್ದ. ಏನಾದರೂ ಮಾಡಿ ತೋರಿಸ್ಬೇಕು ಏನಿಲ್ಲ, ಹೇಳಿದ್ರೆ ಸಾಕಷ್ಟೇ ಡೈಲಾಗ್. ಅದು ಮತ್ತೆ ಏನು ಓದಿಲ್ಲ, ಸ್ಕೂಲ್ಗೆ ಹೋಗಿಲ್ಲ. ಅಂಥ ಅದ್ಭುತ ಮೆಮೊರಿ ಆರ್ಟಿಸ್ಟ್ ಅವ್ರನ್ನ ನಾವು ಈಗ ಕಳ್ಕೊಂಡಿದ್ವಿ ಅಷ್ಟೇ. ಆದರೆ ಇವತ್ತು ಸರ್ ಇಡೀ ಕರ್ನಾಟಕ ಅಲ್ಲ ತಮಿಳ್ನಾಡಿನಿಂದ ಒಂದು ಹುಡುಗ ಸೈಕಲ್ ಮೇಲೆ ಇಡೀ ಭಾರತ ದೇಶ ಸುತ್ತದನ್ನ ಅಪ್ಪು ಫೋಟೋ ಇಟ್ಕೊಂಡು. ಮೊನ್ನೆ ಮಡಿಕೇರಿ ಕರೆದು ನಾನು ಇದು ನೋಡಿದೆ, ಅವನಿಗೆ ಸನ್ಮಾನ ಮಾಡಿ ಮತ್ತೆ ಮುಂದಕ್ಕೆ ಕಳಿಸ್ತಾ ಇದ್ದಾರೆ. ತಮಿಳ್ನಾಡು ಹುಡುಗ ಅಭಿಮಾನಿ ಅಂತೆ ಅವನು, ಇಡೀ ಭಾರತ ದೇಶನ ಸುತ್ತದನಂತೆ ಎಷ್ಟೋ ದಿವಸ ಸೈಕಲ್ ಮೇಲೆ ಅಪ್ಪು ಫೋಟೋ ಇಟ್ಕೊಂಡು. ಮತ್ತೆ ಇಲ್ಲೊಬ್ರು ನರಸೇಗೌಡ ಅಂತೇಳಿ ನಮ್ಮ ಬೆಂಗಳೂರಿನಾಗೆ ಗ್ಯಾರೇಜ್ನಾಗ ಕೆಲಸ ಮಾಡೋದು, ಕಾರ್ ಗ್ಯಾರೇಜ್ನಾಗೆ, ಮಂತ್ರಾಲಯಕ್ಕೆ ಹೋಗಿದ್ದಾರೆ ಸೈಕಲ್ ಮೇಲೆ ಫೋಟೋ ಇಟ್ಕೊಂಡು. ಅಪ್ಪು ಫೋಟೋ ಇಟ್ಕೊಂಡು ಮಂತ್ರಾಲಯಕ್ಕೆ ಸೈಕಲ್ ಮೇಲೇ ಊರೂರು ಹಂಗೆ ಹೋಗಿ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ, ಯಾಕಂದರೆ ಅವ್ರದ್ದು ಏನಪ್ಪ ಅಂದರೆ ಮಂತ್ರಾಲಯಕ್ಕೆ ಬರ್ತೀನಿ ನೆಕ್ಸ್ಟ್ ಇಯರ್ ಅಂತ ಹೇಳಿದ್ರಂತೆ, ನಾನು ಬಂದು ಇಲ್ಲೇ ಹಾಡಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರಂತೆ ಪ್ರೋಗ್ರಾಮ್ಗೆ. ಇಲ್ವಲ್ಲ ಅವರು, ಅದಕ್ಕೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಅಂತ. ಈ ರಾಯರದ್ದು ಇದು ಬರುತ್ತಲ್ಲ ನಮ್ಮ ಆರಾಧನೆ ಬರುತ್ತಲ್ಲ, ಹೌದು, ಆ ಟೈಮ್ನಾಗೆ ಮೂರು ದಿವಸ ಅವನ ಜರ್ನಿ, ಕರೆಕ್ಟ್ ಆ ಟೈಮಿಗೆ ಹೋಗಿ ಸೇರ್ಬೇಕು ಅಂತೇಳಿ. ಸರಿ ನೋಡಿ, ಅವನ ಭಕ್ತಿ ಅದು. ಎಂಥ ಅಭಿಮಾನಿಗಳಿದ್ದಾರೆ ಅಂದರೆ, ಅದು ಎಂಥ ಹೃದಯ ಗೆದ್ದಿದ್ದಾರೆ ಅದಂದು ಅಂತಂದರೆ, ನನಗೇನು ಅನಿಸ್ತದೆ ಅಂದರೆ ಅಣ್ಣವ್ರಿಗಿಂತ ಒಂದು ಕೈ ಮೇಲೆ ಹೋಗ್ಬಿಟ್ಟ, ಹೌದು, ಒಂದು ಪಾಯಿಂಟ್ ಮೇಲೇ ಹೋಗ್ಬಿಟ್ಟ ಅಣ್ಣವ್ರಿಗಿಂತ. ನೀವು ಅದೃಷ್ಟವಂತರು, ಯಾಕೆಂದರೆ ಅಯ್ಯೋ ಅಪ್ಪು ಜೊತೆಗೆ ವಸಂತ ಗೀತದಲ್ಲಿ ಎತ್ಕೊಂಡು, ಹೌದೌದು, ಭಾಗ್ಯವಂತದಲ್ಲಿ ಭಾಗ್ಯವಂತ ಕೆಲಸ ಮಾಡಿದೆ, ಭಕ್ತ ಪ್ರಹ್ಲಾದ ವರ್ಕ್ ಮಾಡಿದೆ ಸಿನಿಮಾದಲ್ಲಿ ಮಾಡಿದೆ. ಹೌದು ಸರ್, ಅದೇ ಯಾವುದೋ ಒಂದು ಜನ್ಮದ ಪುಣ್ಯ. ಅದೇ ಕಣ್ಣು ಸಿನಿಮಾಗೆ ನೀವು, ಹೌದು, ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ. ದತ್ತು ಸರ್ ಒಂದು ದತ್ತರಾಜ್ ಅವರ ನಿರ್ದೇಶನದ ಒಂದು ಅಪೂರ್ವ ಚಿತ್ರನೇ ಅದು. ಹೌದು, ಬಾಕ್ಸ್ ಆಫೀಸ್ನಲ್ಲಿ ಏನಾಯಿತು, ವಿಮರ್ಶಕರು ಹೇಗೆ ತೊಗೊಂಡ್ರು, ಪ್ರೇಕ್ಷಕರು ಹೇಗೆ ತೊಗೊಂಡ್ರು ಅನ್ನೋದಲ್ಲ. ಹೌದು, ಆದರೆ ರಾಜ್ಕುಮಾರ್ ಅವರು ಹೇಗೆ ಪ್ರಯೋಗಗಳಿಗೆ ತಮ್ಮನ್ನು ಒಡ್ಡುಕೋತಾ ಇದ್ರು ಅನ್ನೋದಕ್ಕೆ. ಹೌದು, ಅದರಲ್ಲಿ ಒಂದು ಕೊಲೆಗಾರನ ಪಾತ್ರ ಮಾಡ್ತಾರೆ ಅವರು, ಅಕಸ್ಮಾತಾಗಿ ಆಗಿರೋದು ಆಗಿರ್ಬೋದು, ಆದರೆ ಆ ಪಾತ್ರ ಮಾಡೋದಕ್ಕೂ ಒಂದು ರೀತಿಯಲ್ಲಿ ಧೈರ್ಯ ಬೇಕು. ಅದನ್ನು ಅವರು ಬಹಳ ಸವಾಲಾಗಿ ಸ್ವೀಕರಿಸಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಂದು ಏಜ್ಡ್ ಪಾತ್ರ, ಒಂದು ಯಂಗ್ ಪಾತ್ರ, ಆ ಚಿತ್ರದ ಅನುಭವಗಳೇನಾದರೂ ಇದ್ರೆ ಹೇಳಿ. ಅದ್ರ ಒಂದು ಬೆಕ್ಕಿತ್ತು, ಹಾಂ, ಅವರಿಗೆ ಬೆಕ್ಕಿನ ಕಣ್ಣು ಕಂಡ್ರೆ ಆಗಲ್ಲ, ಯಾಕಂದ್ರೆ ಆ ಇನ್ಸ್ಪೆಕ್ಟರ್ಗೆ ಬೆಕ್ಕಿನ ಕಣ್ಣು ಕ್ಯಾಟೈಸ್ ಇರ್ತದೆ. ಹೌದು ಹೌದು, ಅವನು ಅವನು ಈ ಬೆಕ್ ನೋಡಿದ್ರೆ ಅವ್ನ ಜ್ಞಾಪಕ ಬಂದ್ಬಿಡ್ತಾನೆ, ಅವನು ಹಿಂದೆನೇ ಬಿದ್ದಿರ್ತಾನೆ ಯಾವಾಗಲೂ ಕಥೆಯಲ್ಲಿ, ಅದೇ ಮೇನ್ ಕಥೆ. ಸತೀಶ್ ಅಂತ ಹೇಳ್ಬಿಟ್ಟು ನಮ್ಮ ಪಂಡ್ರೆಬಾಯಿ ಅವರು ಆಶ್ರಮದಲ್ಲಿ ಇದ್ರು ಅವರು, ಅಷ್ಟು ಮಾತ್ರ ಗೊತ್ತು, ಅವರು ಅಲ್ಲೇ ಮೆಡ್ರಾಸ್ನಾಗ ಇದ್ರು ಅವರು, ಅವ್ರ ರಿಲೇಷನ್ ಏನೋ ಗೊತ್ತಿಲ್ಲ ನನಗೆ, ಅಲ್ಲೇನೋ ಬರ್ತಾಯಿದ್ರು ಯಾವಾಗಲೂ ಯಾವುದೋ ಪಿಕ್ಚರ್ ಬಂದರೆ. ಸೊ ಆ ಬೆಕ್ಕನ್ನು ಪಳಗಿಸ್ಬೇಕಾದ್ರೆ ಒಂದು ಬಾರಿ ಕಷ್ಟ ಆಗೋಗ್ಬಿಟ್ಟಿತ್ತು ನಮಗೆ. ಈಗ ಬೆಕ್ಕನ್ನು ಯಾರೂ ಸಾಕಂಗಿಲ್ಲ, ಅದಕ್ಕೆ ಟ್ರೈನಿಂಗ್ ಕೊಡೋಕ್ಕಿಲ್ಲ, ನೀವು ಉಳಿಬೇಕಾದ್ರೆ ಟ್ರೈನಿಂಗ್ ಕೊಟ್ಬಿಡ್ಬೋದು, ಬೆಕ್ಕಿಗೆ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಸರಿ ಸರಿ, ಇಲ್ಲ ಅದು ಈಗ ನಾಯಿ ಕೊಡ್ಬೋದು, ಬೇರೆ ಯಾವ ಪ್ರಾಣಿಗಾದರೂ ಒಂದು ಚಿಕ್ಕ ವಯಸ್ಸಿನಿಂದ ಸಾಕಿಯನ್ನು ಕೊಡ, ಇದಕ್ಕಿಲ್ಲ ಬೆಕ್ಕು. ಆಮೇಲೆ ನೋಡಿ, ಬೆಕ್ಕು ಮರಿ ಹಾಕಿದ್ರೆ ಏಳು ಮನೆ ಸುತ್ತತ್ತಂತೆ ಮರಿ ಎತ್ಕೊಂಡು, ಅದು ಒಂದೇ ಮನೆಗಿರಲ್ಲ, ಯಾರೇ ಮನೆಗೆ ಮೇನ್ ಮನೆ ಇದ್ರೂ ಕೂಡ ಐದು ಮನೆ ಸುತ್ತಬೇಕಂತೆ ಅದು. ಇದೇ ಬೆಕ್ಕು ಸುತ್ತಂಗೆ ಸುತ್ತಂತಂದ್ರೆ ನಮ್ಮ ಇವರು ಕೃಷ್ಣೇಗೌಡರು ಕೂಡ ಹೇಳ್ತಾರೆ, ಅತ್ತೆ ಸ್ವಚ್ಛಾಗಿ ಬೈಯೋದು, ಸೊಸೆ ಅತ್ತೆಗೆ ಬೈಯೋದು, ಒಬ್ಬರು ನಾಯಿ ಬೈತಾರೆ, ಒಬ್ಬರು ಸೊಸೆ ಬೆಕ್ಕು ಇಟ್ಕೊಂಡು ಬೈತಾರಂತೆ ಹೇಳ್ತಿರ್ತಾರೆ ಕೃಷ್ಣೇಗೌಡರು. ಸೊ ಹಂಗೆ ಬೆಕ್ಕು ಮಾತ್ರ ಅದು ಒಂದು ಕಡೆ ಇರಲ್ಲ, ಒಂಥರ ವಿಶಿಷ್ಟವಾದ ಪ್ರಾಣಿ, ಕಟ್ಟಿ ಹಾಕಂಗಿಲ್ಲ ಅದನ್ನು, ಕಟ್ಟಿ ಹಾಕಿದ್ರೆ ಭಾರಿ ರಾದ್ದಾಂತ ಆಗೋಗ್ಬಿಡ್ತೇವೆ. ಆಮೇಲೆ ಒಡೆಯೋದು ಎಲ್ಲಿಗೆ ಅಂತ ಕಣ್ಣಿಗೆ ಹೊಡಿತಂತೆ ಸರ್ ಅದು ಕೋಪ ಬಂದರೆ, ಅಕಸ್ಮಾತ್ ನೀವು ರೂಮ್ನಾಗ ಹಾಕಿ ಅದನ್ನು ಒಡೆಯೋಣ ಅಂತ ಹೋದ್ರೆ ಕಣ್ಣಿಗೆ ಹೊಡಿತದೆ. ಹೌದು, ಹುಲಿಗೆ ವಿದ್ಯೆ ಕಲಿಸಿದ್ದೇ ಇದು ಗುರು ಅಂತ. ಮರ ಹತ್ತೋದು ಒಂದಷ್ಟೇ ಕಲಿಸಿಲ್ಲ ಅಂತ ಹೇಳ್ತಾರೆ ನಮ್ಗೆ ಹಳ್ಳಿ ಕಡೆ ಜನರು. ಆಮೇಲೆ ನೋಡಿ, ನೀವು ಬೆಕ್ಕಿನ ಯಾವುದೇ ಒಂದು ಚಟುವಟಿಕೆನ, ಅದು ಹಾಲು ಕುಡಿಯೋದೊಂದು ನೋಡ್ಬೋದು ನೀವು ಅಷ್ಟೇ ಹೊರತುನು, ಬೇರೆ ಅದು ವಿಸರ್ಜನೆಗಳನ್ನು ಮಾಡೋದಾಗ್ಲಿ ಯಾವುದನ್ನು ಯಾರು ನೋಡೋಕ್ಕಾಗಲ್ಲ. ಅಲ್ಲ ಸರ್, ಈಗ ಎಲ್ಲೋ ಅದು ಅದ್ರ ಕಾಣಗ ಅದು ಎಲ್ಲೋ ಹೋಗಿ ಈ ಪ್ರಪಂಚದ ವರ್ಲ್ಡ್ ವೈಡ್ ಕ್ಯಾಟ್ ವಾಕ್ ಅಂತಾರೆ, ಆ ವಾಕ್ ಸಹಿತ ಬೆಕ್ಕಿನ ಥರ. ಅದು ನೋಡಿ, ನೀವೆಲ್ಲ ಇದ್ರ ಮೇಲೆ ನಡ್ಕೊಂಬರ್ಬೇಕಾರೆ ಹಿಂಗೆ ಇಡ್ತಾ ತಂಗ ಒಂದೊಂದೇ ಕಾಳು ಏನೋ ರಾಜ ಇಟ್ಟಂಗೆ. ಸೊ ಅದಕ್ಕೆ ಅಂತ ನಡೆ ಕೊಟ್ಟಿದ್ದೇನೆ.
ಸೊ ಅದಕ್ಕೆ ಏನಪ್ಪ ವೀಕ್ನೆಸ್ ಅಂತ ಕೇಳಿದ್ವಿ ನಾನು. ರೀ ಅದಕ್ಕೆ ಅಣ್ಣವ್ರು ನನಗೊಂದು ಮಾತು ಹೇಳೋರು, ಮೊನ್ನೆ ರಾಘಣ್ಣ ಕೂಡ ಹೇಳಿದ್ರು ಎಸ್ ಪಿ ವರದರಾಜ ಪ್ರಶಸ್ತಿಯಲ್ಲಿ, ಅಣ್ಣವ್ರು ಇದಕ್ಕೊಂದು ಹೆಸರಿಟ್ಟಿದ್ರು ಚಿಕ್ಕಣ್ಣಗೆ ಅಂತ ಸ್ಪೆಷಲ್ ಅಂತ. ಎಲ್ಲರೂ ಇಬ್ಬರಿಗಾದ್ರು ಅವತ್ತು ಸಭೆಯಲ್ಲಿ ಮಾರ್ಜಾಲ ಅಂತ. ಮಾರ್ಜಾಲ ಹೌದು, ಅಣ್ಣವ್ರು ನನ್ನ ಕರಿತಿದ್ವಿ ಅವಳು, ನಮ್ಮ ಮಾರ್ಜಾಲ ಇಲ್ಲ ನಮ್ಮ ಚಿಕ್ಕಣ್ಣವ್ರು ಬಂದಿಲ್ವ ಅಂತಿದ್ರು ಅವರು, ಅವ ಮಾತಾಡ್ಬೇಕಾದ್ರೆ ಮಾರ್ಜಾಲ ಕರೀರಿ ಅಂತಿದ್ರು. ಯಾಕೆಂದರೆ ಆ ಬೆಕ್ಕಿನಿಂದ ನನಗೆ ಹೆಸರು ಬಂತು. ಇದಕ್ಕೆ ಏನು ವೀಕ್ನೆಸ್ ಅಂತ ಕೇಳಿದೆ ಅವನು ಹೋಗಿ ಹಿಂದ್ಗಡೆ ಸೆಟ್ ಹಿಂದ್ಗಡೆ ಅಲ್ಲಿ ಹಾಲು ಇಟ್ಕೊಂಡು ಕುಂತ್ಕೊಂಡಿರ್ತಾನೆ ಆ ಬ್ರಿಟಿಷ್ಗಳನ್ನ ಕಟ್ಟಿ ಹಾಕಂಗಿಲ್ಲ, ಅದನ್ನ ಹಿಡ್ಕೊಂಡು ಕುಂತ್ಕೋಬೇಕು ಅವನೇ, ಯಾರ ಹತ್ರ ಹೋಗಲ್ಲ ಅದು, ಕರೆದ್ರೆ ಬರೋಂಗಿಲ್ಲ. ನಿಮಗೆ ಸೀನಿಗೆ ಬೇಕದು ಬೇಕದು, ಅಣ್ಣರ ತೊಡೆ ಮೇಲೆ ಹೋಗಿ ಕುಂದಿರ್ಬೇಕದು, ಜಂಪ್ ಮಾಡಬೇಕು, ಅಣ್ಣನ ನೋಡಿದ ತಕ್ಷಣ ಮ್ಯಾವ್ ಅನ್ಬೇಕು ಕ್ಲೋಸಪ್ನಲ್ಲಿ. ಅಣ್ಣವ್ರ ಕ್ಲೋಸಪ್ ತಕ್ಕೊಂಬಿಟ್ಟಿರ್ತೀವಿ ಸಪ್ರೇಟ್ ಶಾಟು, ಇವ್ರದ್ದು ಕ್ಲೋಸಪ್ ತೆಗಿಬೇಕು ಅಲ್ಲಿ ಕಾಲ ಹತ್ರ ಇಟ್ಟು. ಸರಿ ಹೆಂಗ ಮಾಡಿ ತೆಗಿದ್ವಿ, ಇಂಟರ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಶ್ರೀಕಾಂತ್ ಸರ್ ಕ್ಯಾಮ್ರಾಮ್ಯಾನ್. ಅದಕ್ಕೆ ಅದಕ್ಕೆ ಒಣ ಮೀನು ಅಂದರೆ ತುಂಬ ಇಷ್ಟ ಸರ್ ಅಂದ. ಅಯ್ಯೋ ನಿನ್ನ ಮನೆ ಕಾಯೋ, ತಗೊಂಬರೇ ಒಂದು ಅರ್ಧ ಕೆ ಜಿ, ಒಂದು ಕೆ ಜಿ ತಂದ್ಬಿಡೆ ಓಲೆ ಅಂತ. ಅದನ್ನು ನಿಮ್ಗೆ ಯಾರು ಹೇಳಿದ್ದು? ಅವನೇ, ಅವನು ಪಾಪ ಬೆಕ್ಕಿಡ್ಕೊ ಮುಂದನು. ಯಾರವರು? ಈ ಮೋಡಿ ಮಸ್ತಾನ್ ಅಂತ ಹೇಳ್ಬಿಟ್ಟು ನಾವು ಹಾವು ಗೀವು ಇಲ್ಲ, ಈ ಭಕ್ತ ಪ್ರಹ್ಲಾದಕ್ಕೆ ಹಾಡೆಲ್ಲ ತಂದು ಕೊಡ್ತಿದ್ನಲ್ಲ. ಹಾವೆಲ್ಲ? ಹೌದು, ಹಾವು ಹಸು ಕೆಂತು ಅಲ್ಲೆಲ್ಲ ಕೆಲವು ಪ್ರಾಣಿ ಸಾಕಿದವರು ಇದ್ದಾರೆ, ಈ ಸಾಂಡ ಚಿನ್ನಪ್ಪ ದೇವರು ಈ ಥರ ಹಸುನು ಮತ್ತು ಹುಲಿ ಚಿರತೆ ಅವೆಲ್ಲ ಇಟ್ಕೊಂಡು ಪಾಡಿದ್ರು. ಅವತ್ತೆಲ್ಲ ಬಳಸ್ಬೋದಾಗಿತ್ತು, ಬಳಸಬೇಕು. ಇವತ್ತು ಪ್ರಾಣಿಗಳನ್ನೆಲ್ಲ ಬಳಸಿ ಇಲ್ಲ, ಭಾರಿ ಕಷ್ಟ. ವರ್ಲ್ಡ್ ವೈಡ್ ಪ್ರಪಂಚದ ಪರ್ಮಿಷನ್ ಬೇಕು ಇವತ್ತು. ಹೌದು ಹೌದು. ಸೊ ಹಾಗಾಗಿ ಭಾಳ ಕಷ್ಟ ಇದೆ. ಕೊಡ್ತಾರೆ ಇವಾಗ ಅಂದರೆ ವಿತ್ ಡಾಕ್ಟರ್ನ ಇಟ್ಕೋಬೇಕು, ಆಮೇಲೆ ಲಾಸ್ಟಿಗೆ ಸರ್ಟಿಫಿಕೇಟ್ ಕೊಡಬೇಕು, ಅದಕ್ಕೆ ಏನೂ ಆಗಿಲ್ಲ, ಹೊಡೆದಿಲ್ಲ, ಗಾಯ ಮಾಡಿಲ್ಲ, ಅದು ಜೀವಂತವಾಗಿದೆ ಅಂತ. ಅದಕ್ಕೊಂದು ಡಾಕ್ಟ್ರು, ಈ ಪಶುವೈದ್ಯ ಡಾಕ್ಟರ್ ಅಂತಾರೆ, ಅವರು ಸರ್ಟಿಫಿಕೇಟ್ ಬೇಕು, ಅವರು ಡೈಲಿ ಶೂಟಿಂಗ್ನಲ್ಲಿ ಇರಬೇಕು ಇರಬೇಕು. ಆ ಥರ ಶಿಸ್ತಿದೆ, ಕೊಡ್ತಾರೆ, ಬಟ್ ಪ್ರಾಣಿ ಹಿಂಸೆ ಮಾಡೋಂಗಿಲ್ಲ ಅದನ್ನು. ಸರಿ ಸರಿ. ಸೊ ಹಾಗಾಗಿ ಅವಾಗ ಅವನು ಹಂಗಾರೆ ಇವತ್ತು ಬೇಡ ಶೂಟಿಂಗ್ ಅಂತ ಹೇಳ್ಬಿಟ್ಟು ಹೋಗಿ ಅಣ್ಣವ್ರಿಗೆ ಹೇಳಿದೆ. ಅಣ್ಣವ್ರಿಗೆ ಹೇಳಿದೆ ಇಲ್ಲ ಅಣ್ಣ ಇವತ್ತು ಬೇಡ, ಅದು ಬೆಕ್ಕು ಸರಿಯಾಗಿ ನಾಳೆ ಇಟ್ಕೊಳ್ಳೋಣ, ನಾಳೆ ಇಟ್ಕೊಳ್ಳೋಣ ಅಂತ ಬೇರೆ ಸೀನ್ಗೆ ಹೊರಟೋಗ್ಬಿಟ್ವಿ. ಸೀನ್ ಮುಗಿಸ್ಕೊಂಡ್ವಿ, ಇವತ್ತು ಅದನ್ನು ತೆಗೆದು ನಾಳೆ ನೀನು ಊಟ ಹಾಕ್ಬೇಡ, ರಾತ್ರಿ ರಾತ್ರಿ ಫುಲ್ಲು ಊಟ ಹಾಕ್ಬೇಡ, ಅದಕ್ಕೆ ಬೆಳಗ್ಗೆ ಎತ್ಕೊಂಬಂದ್ಬಿಡು ಒಂದು ಬೋರ್ನಾಗ, ಅದು ಒಂದು ಇರುತ್ತೋ ಈ ಗಿಳಿ ಗಿಳಿ ಹಾಕ್ತಾರಲ್ಲ ಅಂಥ ಬೋರ್ನಾಗೆ ಎತ್ಕೊಂಬಂದ್ಬಿಡೋನು. ಮೀನು ಮಾತ್ರ ಸಪ್ರೇಟ್ ತೊಗೊಂಡು ತಂದ ಇಟ್ಟ, ಫಸ್ಟ್ ಕ್ಲೋಸಪ್ ತಗೊಂಬಿಡೋಣ ಅಣ್ಣವ್ರು ಬರೋಕ್ಕೆ ಮುಂಚೆ ಅಂತ ಹೇಳ್ಬಿಟ್ಟು ಅದು ಬೆಕ್ಕು ತೆಗೆದು ಕ್ಲೋಸಪ್ ತಗೊಂಡ್ವಿ. ಕ್ಲೋಸಪ್ ತಗೊಂಡ್ಮೇಲೆ ಅಣ್ಣ ಬೆಡ್ ಮೇಲೆ ಕುಂತಿರ್ತಾರೆ, ಅಲ್ಲಿ ಬಂದು ಜಂಪ್ ಆಗಿ ಇಲ್ಲಿ ಬರ್ತಿತ್ತು, ಪ್ರೀತಿ ಮಾಡುತ್ತದೆ. ಇವ್ರಿಗೆ ಅಷ್ಟು ಕೋಪ ಜಾಸ್ತಿ, ಎತ್ತಿ ಹಿಂಗೆ ಕೋಪ ಕತ್ತಿಸಿಬಿಡೋಷ್ಟು ಕೋಪ ಬರುತ್ತೆ ಅವರಿಗೆ. ಸೊ ಅದಕ್ಕೇನು ಮಾಡಿದ್ವಿ, ಆ ಒಣ ಮೀನು ತೋರಿಸ್ತೀವಿ ಈಗ ಲೆಫ್ಟ್ ಆಫ್ ದಿ ಕ್ಯಾಮ್ರಾನ ರೈಟ್, ಅಣ್ಣವರು ರೈಟ್ ಆಫ್ ದಿ ಕ್ಯಾಮ್ರಾ ನೋಡಿದ್ರೆ ಇದು ಲೆಫ್ಟ್ ಆಫ್ ದಿ ಕ್ಯಾಮ್ರಾ ನೋಡಬೇಕು. ಸೊ ಅವಾಗ ಅದನ್ನ ಹಿಂಗೆ ಒಣ ಮೀನು ಲೆಫ್ಟ್ ಆಫ್ ದಿ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ನೋಡಿದ್ರೆ ಅದು ಮ್ಯಾವ್ ಅಂತೈತೆ ಅಣ್ಣವ್ರು ನೋಡಿ, ಅಣ್ಣವ್ರಿಗೆ ಆ ಕೋಪ ಬರಬೇಕು, ಅದು ಶಾರ್ಟ್ ತಕ್ಕೊಂಬಿಟ್ಟಿರ್ತೀವಿ. ಆಮೇಲೆ ಅವ್ರು ಬಂದಮೇಲೆ ಬೆಡ್ ಮೇಲೆ ಕುಂದಿರಿಸಿ ಅಲ್ಲಿಂದ ಬಂದು ಎಗರಿ ಬಂದು ಇಲ್ಲಿ ಬಂದು ಅದಕ್ಕೆ ಅಲ್ಲಿಂದ ತೋರಿಸ್ಬಿಟ್ಟು ಅದು ಮೂನ್ಸ್ ತೋರಿಸ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಅಣ್ಣವ್ರು ಇದು ಮುಂದೆಲ್ಲ ಇಲ್ಲಿ ಬಂದುಬಿಟ್ಟು ಹಿಂಗೆ ಹುಡುಕಿರ್ತೀವಿ. ಅವಾಗ ಹಿಂಗೆ ಎತ್ಕೊಂಡು ಹಂಗೆ ತಗೊಂಡು ಹಿಂಗೆ ಎಸಿತಾರೆ ಅದನ್ನು. ಅದು ಮತ್ತೆ ಕಾಲ ಈ ಅಣ್ಣವ್ರದ್ದು ಈ ಪ್ಯಾಂಟಿದ್ದು ಅಲ್ಲ, ನೈಟ್ ಡ್ರೆಸ್ ಹಾಕಿರ್ತಾರೆ ಯಾವಾಗಲೂ ಅವರು, ಅದೊಂದು ಡ್ರೆಸ್ ಇತ್ತು ಅಣ್ಣವ್ರಿಗೆ ನೈಟ್ ಡ್ರೆಸ್, ಅದನ್ನ ಹಾಕಿರ್ತಾರೆ. ಅದಕ್ಕೆ ಹೋಗಿ ಇದೆಲ್ಲ ಒರೆಸ್ಬಿಡೋದು ಒಣ ಮೀನದು, ಅದು ಹೋಗಿ ಮ್ಯಾವ್ 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 ಅಂತ ಸುತ್ತೋದು, ಇಲ್ಲೆಲ್ಲ ಮೀನಿದೆ ಅಂತೇಳಿ. ಏನ್ರಿ ಮಾರ್ಜಲ ಓದ್ಯಮದಲ್ಲಿ ಬೆಕ್ಕಾಗ್ಬಿಟ್ಟಿದ್ರೇನ್ರಿ ನೀವು, ಇಷ್ಟೆಲ್ಲ ವಿದ್ಯೆ ಕಲ್ತ್ಕೊಂಡಿರಿ, ಇಲ್ಲಣ್ಣ ಅವನ್ನೇ ಕೇಳಿದೆ ನಾನು ಅಂತ ಹೇಳಿ ಇಡೀ ಸೆಟ್ ನಕ್ಕು ಬಿಟ್ಟಿವಿ ನಾವು. ಸೊ ಹಾಗೆ ಈಗ ನಾಯಿ ನಾಯಿದು ಅಷ್ಟೇ, ಇವಾಗ ನಾಯಿಗೆ ಏನು ಇಷ್ಟ, ಬಾಲ್ ಕಂಡ್ರೆ ಇಷ್ಟ, ಅದು ಬಾಲ್ ತಗೊಂಡು ಎಸ್ಬಿಟ್ರೆ ಹೋಗಿ ತಗೊಂಬಂದ್ಬಿಡುತ್ತದೆ. ಆ ಬಾಲ್ಗೆ ತೋರಿಸ್ಬಿಟ್ಟು ಅದನ್ನು ತಗೊಂಡೋಗಿ ಎಲ್ಲೆಲ್ಲ ಬಚ್ಚಿಟ್ಬಿಟ್ರೆ ಈಗ ಪೊಲೀಸ್ ನಾಯಿ ಹಿಡ್ಕೊಂಬರ್ತೀವಲ್ಲ ಅದಕ್ಕೆ ಅಲ್ಲೆಲ್ಲಿ ಹೋಗಿ ಮೂಸ್ ನೋಡುತ್ತಲ್ಲ, ಅದು ಅದೇ ಟೆಕ್ನಿಕ್. ಅಂದರೆ ಮನುಷ್ಯರಿಗಿಂತ ಅನಿಮಲ್ಸನ್ನ ತಿಳ್ಕೋಬೇಕು ನಾವು, ತಿಳ್ಕೊಂಡ್ರೆ ನಮಗಿಂತ ಅನಿಮಲ್ಸ್ ಚೆನ್ನಾಗಿ ಯಾಕೆ ಮಾಡ್ತೇವೆ. ನಾನು ವಂಶಧಾರಕದಲ್ಲಿ ಹಸು ಹಾಲಿಲ್ಲದವ್ರ ಮನೆಗೆ ನೀನು ಹೋಗಿ ಅಮೃತ ಆಗು, ಪಾಪ ಅವ್ರ ಮನೆಗೆ ಮಕ್ಕಳು ಇದಾಗಿದ್ದಾವೆ ಹಾಲಿಲ್ಲ, ನೀನು ಹೋಗಿ ಹಾಲು ಕೊಡು ಅಂತೇಳಿ ಹಸುನ ಕಳಿಸ್ತಾನೆ ವಿಜಯ ರಾಘವೇಂದ್ರ ಹೀರೋ ಆ ಪಿಕ್ಚರ್ನಾಗೆ, ಜಮೀನ್ದಾರ, ದೊಡ್ಡ ಜಮೀನ್ದಾರ, ಭಾಳ ದಾನಿ, ಕೊಡಗೈ ದಾನಿ. ಕಳಿಸೋ ಹೊತ್ತಿನಾಗ ಅದನ್ನು ಹೋಗಮ್ಮ ಅಂತ ಹೇಳ್ತಾನೆ, ಹಿಡ್ಕೊಂಡು ಹೋಗೋದನ್ನ ಅದು ಒಂದು ಸಲ ಹಿಂಗೆ ಯಜಮಾನ್ ಹಿಂದಕ್ಕೆ ತಿರುಗಿ ನೋಡಬೇಕು, ಅಂಬಾ ಅಂತತೆ, ನಾನು ಈ ಮನೆಗೆ ನನ್ನ ಇಷ್ಟು ದಿವಸ ಸಾಕಿದ್ಯಾ, ನಾನು ಕಳಿಸ್ತಿದ್ಯಲ್ಲ ನೀನು ಅಂತೇಳಿ. ಹೆಂಗೆ ತೆಗೆದು ಅವನು ಯಾರಿಗೂ ಗೊತ್ತಿಲ್ಲ. ಅದು ನಾನೇ ಮಾಡಿದೆ, ರಾತ್ರಿ ಹಸುಗೂ ಹುಲ್ಲು ಹಾಕ್ಬೇಡ, ನೀರು ಹಾಕ್ಬೇಡ, ತಗೊಂಬ ಆಮೇಲೆ ಈ ಬೂಸ ಇದೆಯಲ್ಲ ಬೂಸ ತಂದು ನನ್ನ ಕೈಲಿ ಕೊಡು ಅಂತ ನಾವು ಬಕೆಟ್ನಾಗ ಇಟ್ಟು ಹಿಂಗೆ ಹಿಂಗೆ ತೋರಿಸ್ಬಿಡೋದು, ತೋರಿಸ್ಬಿಟ್ಟು ಹಿಂಗೆ ಔಟ್ ಆಫ್ ಫ್ರೇಮ್ನಲ್ಲಿ ಕ್ಯಾಮ್ರಾ ಕಡೆ ಬಂದ್ಬಿಡೋದು, ಅದು ಹಂಗೆ ನೋಡ್ಕೊಂತ ಮತ್ತೆ ಬಂದು ಹಿಂಗೆ ನೋಡುತ್ತೆ ಹೀರೋನ, ಇಂಟರ್ ಕಟ್ ಮಾಡಿಬಿಡೋದು, ಅಂಬೋ ಅಂತ ಸೌಂಡ್ ಹಾಕೋದು. ಇಲ್ಲಮ್ಮ ಹೋಗು, ಒಳ್ಳೇದಾಗುತ್ತೆ ಹೋಗಂತ ಅದು ಬಂದು ಬಂದು ಚಪ್ಪರಿಸ ಮೇಲೆ ಮೂವ್ ಆಗುತ್ತೆ. ಮತ್ತೆ ಈ ಥರ ಟೆಕ್ನಿಕ್ ತಿಳ್ಕೋಬೇಕು ನೀವು ಮೊದಲು, ಯಾವುದು ಆರ್ಟಿಸ್ಟ್ ಆಗಲಿ ಅನಿಮಲ್ಸ್ ಆಗಲಿ, ಇನ್ನು ಒಬ್ಬರ ಹತ್ರ ಕ್ಯಾರೆಕ್ಟ್ರ್ ತಗೋಬೇಕಾದ್ರೆ ಅವರಿಗೆ ಸೀನು ಫುಲ್ಲು ಓದಿ ಹೇಳಬೇಕು ನೀವು. ಆಮೇಲೆ ಏನಾಗಿದೆ, ಏನು ನಡೀತೈತೆ ಮುಂದೆ, ಇವಾಗ ಇವಾಗ ಇನ್ನು ಸಿಚುವೇಶನ್ ಹೆಂಗಿದೆ,
ಈಗ ಏನಾಗಿದೆ, ಗಲಾಟೆ ಆಗಿದೆ, ಹಿಂದೆ ಮುಂದೆ ನಡೆದಿದೆ, ಇಂಥ ಕುಯುಕ್ತಿ ಮಾಡಿದ್ರೆ ಆದರೆ ಗೊತ್ತು, ಆದರೆ ನೀವು ಬಾಯಿ ಬಿಡೋಕ್ಕಾಗಲ್ಲ. ಆ ಎಕ್ಸ್ಪ್ರೆಷನ್ ಬೇಕು ನನಗೆ ಅಂದರೆ ಕೊಡ್ತಾರೆ ಆರ್ಟಿಸ್ಟ್. ಕೆಲಸ ಕೇಳಿ ತಗೋಬೇಕು ನಾವು ಯಾರ ಹತ್ರ ಆಗಲಿ. ಸೊ ಅದು ಸಿನಿಮಾ ಟೆಕ್ನಿಕ್ ಇದು. ಇದು ನಾವು ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ ಡೈರೆಕ್ಟರ್ ಹತ್ರ ಕೆಲಸ, ಸೋಮಶೇಖರ್ ಸರ್, ವಿಜಯ ರೆಡ್ಡಿ ಅವರು, ಸಂಗೀತಮ್ ಶ್ರೀನಿವಾಸರು ಅವರು, ಮತ್ತು ರೇಣುಕಾ ಶರ್ಮ ಅವರು, ದೊರೆಭಗವನ್ ಸರ್ ಅವರು, ಅವರು ಎರಡು ಪಿಕ್ಚರ್ ಮಾಡಿದೆ ದೊರೆಭಗವನ್ ಸಾರ್ದು, ರವಿಚಂದ್ರ, ವಸಂತ ಗೀತ. ಸೊ ಹಾಗಾಗಿ ಆಮೇಲೆ ಡಿಸ್ಕಷನ್ಗೆ ಹೋಗ್ತಾ ಇದ್ವಿ. ಸೊ ಹೆಂಗೆ ಇದು ಹೌ ಟು ಪ್ರೆಸೆಂಟ್ ಎಂಬುದು ಒಂದಿದೆ. ಯಾವುದೋ ಒಂದು ಚಿಕ್ಕ, ಈಗ ನಾನಿನ್ನ ಮರೆಯಲ್ಲ ಯಾರು ತಗೊಳ್ಳಿ, ಅದು ಒರಿಜಿನಲ್ ಹೆಸರು ಕಳಚಿದ ಕೊಂಡಿ. 13 ಕಥೆಯಲ್ಲಿ ಇದು ಒಂದು ಕತೆ, ಸಣ್ಣದ ಒಂದು 5 ಪೇಜ್ ಸ್ಟೋರಿ ಅದು. ಅದು ಯಾರು ಪುಣ್ಯಾತ್ಮ ರೈಟರ್ ಹೆಸರು ಮತ್ತು ನನ್ನ ಹತ್ರ ಇತ್ತು, ಆನಂದ್ ಆನಂದ್ ಕಥೆಗಾರ, ಕಥೆಗಾರ ಆನಂದ್. 13 ಕತೆಗಳಿದೆ ಅದರಲ್ಲಿ. ಅದ್ರಾಗ ಇದೊಂದು ಕಳಚಿದ ಕೊಂಡಿ, ಈ ಕೊಂಡಿ ಕಳಚೋಗುತ್ತೆ ಅಂಬದು ಅದೇ ಮದುವೆ ಆಗಲ್ಲ ಅನ್ನೋದು ಅದಕ್ಕೊಂದು ಮೀನಿಂಗ್. ಅದು ವರದಪ್ಪಣ್ಣ ಓಕೆ ಮಾಡಿದ್ರು ಸಬ್ಜೆಕ್ಟ್, ವೀರಸ್ವಾಮಿಯವರು, ಎನ್ ವೀರಸ್ವಾಮಿಯವರು ಪ್ರೊಡ್ಯೂಸರ್ ಅದಕ್ಕೆ. ಸೊ ಹಾಗಾಗಿ ಥ್ರೆಡ್ ನಿಮಗೆ ಕಂಟೆಂಟ್, ಈಗ ನಾವು ಥ್ರೆಡ್ ಅಂತೀವಿ, ಈಗ ಕಂಟೆಂಟ್, ಈಗೇನೋ ಹೊಸ ಟೈಟ್ಲ್ ಇಟ್ಟಿದ್ದಾರೆ ಇವರು, ಕಂಟೆಂಟ್ ಒಳ್ಳೆ ಕಂಟೆಂಟ್ ಇರಬೇಕಂತಾರೆ. ಸೊ ಹಾಗಾಗಿ ಮ್ಯಾಟ್ರ್ ಈಗ ತಿಪ್ಪಜ್ಜಿ ಸರ್ಕಲ್ ಅಷ್ಟೇ, ವಂಶೋದ್ಧಾರಕ್ಕಷ್ಟೇ, ಎಲ್ಲವನ್ನು ಒಂದು ಒಳ್ಳೊಳ್ಳೆ ಕಂಟೆಂಟ್. ಈಗ ನಮ್ಮ ಅಯ್ಯಂಗಾರ್ ಸಬ್ಜೆಕ್ಟ್ ಹೇಳಿದ್ರು ಅಷ್ಟೇ. ಅದು ಇವತ್ತು ಜೈಲ್ ಕೈದಿಗಳು ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ಮಕ್ಕಳು ಯಾರು ನೋಡ್ತಾ ಇಲ್ಲ, ಅವ್ರು ದಾರಿ ತಪ್ಪಬಾರ್ದು, ಸಮಾಜಘಾತಕರಾಗಬಾರ್ದು, ಅವ್ರಿಗೆ ಜ್ಞಾನ ಅಕ್ಷರ ಜ್ಞಾನ ಸಂಸ್ಕಾರ ಕೊಟ್ಟರೆ ಅವರು ಒಳ್ಳೆಯವರಾಗ್ತಾರೆ. ಸೊ ಮಾಡಿದ್ದಾರೆ, 200 ಜನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಫಸ್ಟ್ ರ್ಯಾಂಕ್ನೇ ಬರ್ತಾಯಿದ್ದಾರೆ. ಶೃಂಗೇರಿ ಶಾರದಾಂಬ ಮಠದ ಗೌರಿಶಂಕರ್ ಅವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ರೇವಣ ಸಿದ್ದಯ್ಯ ಕಮಿಷನರ್, ಅದಕ್ಕೆ ಇನ್ನೂ ಸ್ಟಿಲ್ ಒನ್ ಆಫ್ ದಿ ಮೆಂಬರ್. ಹೆಂಗಿದೆ ಅಂದರೆ ಇದು ಅವ್ರದ್ದು 4 ಫ್ಲೋರ್ ಕಟ್ಟಿದ್ದಾರೆ, ಪಿ ಜಿಯಲ್ಲಿ ಕೂಡ ಇಲ್ಲ ಆ ಶಿಸ್ತಿಯಲ್ಲಿ. ಇವರು ಯಾರೋ ಹುಡುಗರು ಸ್ಲಮ್ನವರು, ಇವರು ಬಡವ್ರ ಮಕ್ಕಳು ಅಂತ ಗೊತ್ತಾಗೋದಿಲ್ಲ ನಿಮ್ಗೆ. ಆ ಹುಡುಗರು ನೋಡಿದರೆ ಆ ಲೆವೆಲಿಗೆ ಜ್ಞಾನ ತಂದಿದ್ದಾರೆ. ಆ ಕಂಟೆಂಟ್ ಹೊಸದಾಗಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಹಾರ್ಟ್ ಟಚ್ ಆಗುತ್ತೆ, ಅದು ಅದಕ್ಕೆ ತಕ್ಕಂಗೆ ಎಣ್ಕೊಂಡು ಹೋಗ್ಬೇಕು. ಸೊ ಅದು ಸಿನಿಮಾ, ಅದಕ್ಕೆ ಮನೋರಂಜನೆ ಜೊತೆಯಲ್ಲಿ ಮನೋವಿಕಾಸ ಹೇಳಬೇಕು ಅಂತ ಹೇಳ್ಬಿಟ್ಟು. ಚಿಕ್ಕಣ್ಣವರೇ ಸರ್, ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಿರಿ, ಭಾಳ ಸಂತೋಷ, ಭಾಗವಹಿಸಿದ್ರಿ, ನಮ್ಮ ಜೊತೆಗೆ ಎಲ್ಲ ಕೆಲಸದಲ್ಲೂ ಬೆನ್ನೆಲುಬಾಗಿ ನಿಂತಿದ್ದೀರಿ. ಈಗ ನೀವು ಒಂದು ಮಹತ್ವಾಕಾಂಕ್ಷೆಯ ಅಯ್ಯಂಗಾರ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀರ, ಜೈಲಿನ ಕೈದಿಗಳನ್ನು ಅವರ ಮಕ್ಕಳನ್ನು ರಿಫಾರ್ಮ್ ಮಾಡುವಂಥ ಒಂದು ಕೆಲಸವನ್ನು ಹಿಂದೆ ಯಾರೋ ಒಬ್ಬರು ಪುಣ್ಯಾತ್ಮರು ಮಾಡಿದ್ದಾರೆ, ಆ ಕಥೆಯನ್ನು ಇಟ್ಕೊಂಡು ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ, ಇಡೀ ವಿಶ್ವದವನ್ನೇ ಮೆಚ್ಚುವಂಥ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಿದ್ದೀರಿ. ನಿಮ್ಮ ಜೊತೆಗಿನ ಸಂವಾದ ಒಂದು ಕಾಲಘಟ್ಟದಲ್ಲಿ ನಿಂತೋಯ್ತು ನಮ್ಮ ವಾಹಿನಿಲಿ. ಅದಕ್ಕೆ ಕಾರಣ ನನ್ನ ಅನಾರೋಗ್ಯ, ನಿಮ್ಮ ಅನಾರೋಗ್ಯ ಎರಡೂ ಸೇರಿ ಅದನ್ನು ಮುಂದುವರ್ಸೋಕ್ಕಾಗಿರಲಿಲ್ಲ. ಈಗ ಇಬ್ಬರೂ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡು ಬಂದು ಮತ್ತೆ ಕೂತು ನಿಮ್ಮ ಅನುಭವವನ್ನು 4 ಸಂಚಿಕೆಗಳ ಮೂಲಕ ನಮಗೆ ಹೇಳಿದ್ದಕ್ಕೆ ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಿಮ್ಮ ಆ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಯಶಸ್ಸನ್ನು ಕಾಣಲಿ ಅಂತ ನಾನು ನಮ್ಮ ವಾಹಿನಿಯ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಓ ಧನ್ಯವಾದ ಸರ್, ಧನ್ಯವಾದ.